ನಿಮ್ಮೆಲ್ಲರ ಈ ಸಹಕಾರ ನೋಡಿದ್ರೆ ನನಗೆ ಒಂದು ನೆನಪಕ್ಕೆ ಬರುತ್ತೆ. ನೀವೆಲ್ಲರೂ ಇಷ್ಟು ಗಟ್ಟಿಯಾಗಿ ನಿಂತ್ರೆ ಖಂಡಿತವಾಗ್ಲೂ ಮಹದಾಯಿ ಯೋಜನೆಯಲ್ಲಿ ಎಲ್ಲರಿಗೂ ಕುಡಿಲಿಕ್ಕೆ ನೀರು ಸಿಕ್ಕೇ ಸಿಕ್ಕುತ್ತೆ. ನೀವು ಗಟ್ಟಿಯಾಗಬೇಕು. ನೀವು ಗಟ್ಟಿಯಾಗದ ಹೊರತು ನಿಮಗೆ ಇನ್ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಇಡೀ ಚಿತ್ರರಂಗ ನಿಮ್ಮ ಕಣ್ಣ ಮುಂದೆ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಹಳ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತು. ಆವತ್ತು ರಾಜ್ಕುಮಾರ್ ಅವರ ಹೋರಾಟ ಇವತ್ತು ನಿಮಗೆ ಇಲ್ಲಿ ನಮ್ಮ ಕಣ್ಣ ಮುಂದೆ ನೋಡಿ. ದರ್ಶನ್ ಅವರನ್ನ ನೋಡಿ, ಶಿವರಾಜ್ಕುಮಾರ್ ಅವರನ್ನ ನೋಡಿ, ಯಶ್ನ ಅಲ್ಲಿ ನೋಡಿ, ರವಿಚಂದ್ರನ್ ಅವರನ್ನ, ಸರೋಜಾ ದೇವಿಯವ್ರನ್ನ, ಭಾರತಿ ವಿಷ್ಣುವರ್ಧನ್ ರವರನ್ನ, ಹೇಮಾ ಚೌಧರಿಯವ್ರನ್ನ, ಪ್ರತಿ ಒಬ್ಬ ನಾಯಕ ನಟರು ಇವತ್ತು ರಾಜ್ಕುಮಾರ್ ಅವರ ಇಡೀ ಅಂಶಕ್ಕೆ ಒಂದು ಅಂಶವಾಗಿ ಇಡೀ ಚಿತ್ರೋದ್ಯಮ ನಿಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ. ಈ ಹೋರಾಟದಲ್ಲಿ ನಿಮ್ ಜೊತೆ ಯಾವತ್ತೂ ಉದ್ಯಮ ಇರುತ್ತೆ, ಚಿತ್ರರಂಗ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ಇಚ್ಛಿಸ್ತೀವಿ. ನಾನು ನಿಮ್ಮೆಲ್ಲರಲ್ಲೂ ಒಂದು ಹೇಳ್ತೀನಿ, ಟ್ರಿಬ್ಯುನಲ್ ನಲ್ಲಿದೆ ಈ ಸಮಸ್ಯೆ. ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದೇ ಒಂದು ನಿಮಿಷ ಇಚ್ಛಾಶಕ್ತಿಯ ವಿಷಯ. ಇಚ್ಛಾಶಕ್ತಿ ಇದ್ರೆ ಒಂದು ಸೆಕೆಂಡ್ ನಲ್ಲಿ ಇದನ್ನ ಬಗೆಹರಿಸ್ಬೋದು.